ಮುಖ್ಯಮಂತ್ರಿಗಳು ಈಗ ಬಾಬುಸಾಬ್ ಪಾಳ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಕಟ್ಟಡ ದುರಂತ ಆಗಿದೆಯೋ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಸಮಯ ಮಾಡಿಕೊಂಡು ಇವತ್ತು ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಬಾಬುಸಾಬ್ ಪಾಳ್ಯದ ಘಟನಾ ಸ್ಥಳ. ಅಲ್ಲಿ ಶಾಸಕರು ಇದ್ದಾರೆ, ವಿಬಿಎಂಪಿ ಆಯುಕ್ತರು ಕೂಡ ಇದ್ದಾರೆ, ಭೈರತಿ ಸುರೇಶ್ ಅವರು ಸಾಥ್ ಕೂಡ ಕೊಟ್ಟಿದ್ದಾರೆ, ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಸವರಾಜ್ ಭೈರತಿ ಬಸವರಾಜ್ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಸೊ ಘಟನೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿಗಳು. ಏನಾಯಿತು, ಯಾಕೆ ಹೆಂಗಾಯಿತು, ಏನು ಅಂತೇಳಿ. 8 ಜನ ಸಾವನ್ನಪ್ಪಿರೋದ್ರಿ, 8 ಜನ. ಇಲ್ಲಿಯವರೆಗೂ ಯಾವ ಪರಿಹಾರ ಕೂಡ ಘೋಷಣೆ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಆ ಕುಟುಂಬಗಳಿಗೆ ನೆರವಾಗಬೇಕು. ಕಾರಣ ದುಡಿಮೆ ಜೀವನದ ದಿನನಿತ್ಯ ದುಡ್ಕೊಂಡು ಜೀವನ ನಡೆಸುವಂಥ ಕುಟುಂಬಗಳವೆಲ್ಲ ಬರುವಂಥ ದಿನಗೂಲಿ 700 ರೂಪಾಯಿ ಇದರಲ್ಲಿ ದುಡ್ಕೊಳ್ತವೆ. ಪಾಪ ಆ ಕುಟುಂಬಗಳಿಗೆ ಈಗ ಸಹಾಯಕ್ಕೆ ನಿಂತ್ಕೊಳ್ಬೇಕಾಗಿರೋದು ಓನರು. ಅವರು ಈಗ ಅರೆಸ್ಟ್ ಆಗಿದ್ದಾರೆ, ಕಸ್ಟಡಿಯಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿ. ಇನ್ನೊಂದು ಕಡೆಗೆ ಸರ್ಕಾರವೂ ಕೂಡ ಒಂದಿಷ್ಟು ನೆರವಿಗೆ ಹೋಗಬೇಕು. ಯಾವ್ಯಾವುದಕ್ಕೋ ಘೋಷಣೆ ಮಾಡ್ತೀರಾ, ಈ ಕುಟುಂಬಗಳಿಗೆ ನೆರವಿಗೆ ಹೋಗಿ. ಪಾಪ ಕುಟುಂಬಗಳು ಏನಾಗಿದೆಯೇ, ಅವ್ರ ಮನೆಯಲ್ಲಿರುವಂಥ ಗಂಡಂದಿನ ಕಳ್ಕೊಂಡಿರುವಂಥ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ, ಮಕ್ಕಳೇನಾಗಿದೆ, ಅವ್ರು ತಿನ್ನೋಕ್ಕೇನಿದೆಯೋ ಇಲ್ವೋ, ಆ ವ್ಯವಸ್ಥೆ ಇದೆಯೋ ಇಲ್ವೋ. ಅವರಿಗಂತೂ BPL ಕಾರ್ಡ್ ಇರೋದಿಲ್ಲ. 8 ಜನರು ಮರಣ ಅಪ್ಪಿದ್ದಾರೆ, ಅವರ ಶವಗಳೆಲ್ಲ ಸಿಕ್ಕಿದ್ದಾವೆ. 8 ಜನರು, 8 ಜನರನ್ನ ರಕ್ಷಣೆ ಮಾಡಿದ್ದಾರೆ, 6 ಜನರಿಗೆ ಗಾಯಗಳಾಗಿದ್ದಾವೆ, ಅದರಲ್ಲಿ 3 ಜನರಿಗೆ ಸ್ವಲ್ಪ ಸೀರಿಯಸ್ ಗಾಯಗಳಾಗಿದ್ದಾವೆ. 6 ಜನ ಯಾರಿಗೆ ಗಾಯ ಆಗಿದೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಸಂಪೂರ್ಣ ಆಸ್ಪತ್ರೆ ಖರ್ಚನ್ನು ಸರ್ಕಾರನೇ ಭರಿಸ್ತದೆ. ಮತ್ತು 8 ಜನರು ಯಾರು ಸತ್ತಿದ್ದಾರೆ, ಸತ್ತಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟ್ನಿಂದ, 3 ಲಕ್ಷ ರೂಪಾಯಿ BBMPಯಿಂದ, ಪ್ರತಿ ತಲಾ 5 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಪರಿಹಾರವಾಗಿ. ಅದೇನು ಅವರ ಸಾವಿಗೆ ಸಮ ಅಲ್ಲ ಅದು, ಪರಿಹಾರ ಕೊಡ್ತಕ್ಕಂಥದ್ದು. ಆದರೂ ಪರಿಹಾರ ಕೊಡಬೇಕು, ಬಿಕಾಸ್ ಎಲ್ಲ ಕೂಲಿ ಕಾರ್ಮಿಕರು, ಅದಕ್ಕೋಸ್ಕರ ಅವರನ್ನು ಮಾಡ್ತಕ್ಕಂಥದ್ದು. ಮತ್ತು ಡೆಡ್ ಬಾಡಿಗಳನ್ನು ಅಲ್ಲಿ ಅವರ ಜಾಗಕ್ಕೆ ಕಳಿಸ್ತಕ್ಕಂಥ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಾರೆ ಇಲ್ಲಿ ಇದು. ಸೊ ಇದು ಅನ್ನಾತ್ರಯಿಡಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು, ಇದು ಒಂದು ರೆವಿನ್ಯೂ ಬಡಾವಣೆ. ಅನ್ನಾಥರೈಡಾಗಿ ಲೈಸೆನ್ಸ್ ತಗೊಳ್ಳದೇನೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್, ಅದಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಕಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇಮಿಡಿಯೇಟ್ ಆಗಿ ನಿನ್ನೆ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಅದಕ್ಕೆ ಈ ಜೋನಲ್ ಆಫೀಸರ್ ಇದ್ದಾರಲ್ಲ, IAS ಆಫೀಸರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈ ಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಇವ್ರಿಗೆ ಗಾಯಗೊಂಡಿರ್ತಕ್ಕಂಥವ್ರಿಗೆ ಆಸ್ಪತ್ರೆಯಲ್ಲಿ ಯಾರು ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರಿಗೂ ಕೂಡ ಖರ್ಚು ನೋಡ್ಕೊಳ್ತಕ್ಕಂಥದ್ರ ಜೊತೆಗೆ ಪರಿಹಾರನೂ ಕೊಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಎಷ್ಟು ಪರಿಹಾರ ಅಂತಕ್ಕಂಥದ್ದು ಆಮೇಲೆ ಹೇಳ್ತೀವಿ, ನೋಡ್ಬಿಟ್ಟು ಗಾಯಗೊಂಡಿರೋರನ್ನ ನೋಡ್ಬಿಟ್ಟು ಹೇಳ್ತೀವಿ ಪರಿಹಾರ ಏನು ಕೊಡಬೇಕು ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಇದು ಒಂದು ರೆವಿನ್ಯೂ ಬಡಾವಣೆ. ನಾನು ಜನರಲ್ಲಿ ಮನವಿ ಮಾಡ್ತೀನಿ, ನೀವು ಕಾನೂನು ಪ್ರಕಾರ ಮನೆ ಕಟ್ಟಬೇಕು ಹೊರತು ಕಾನೂನಿಗೆ ಬಾಹಿರವಾಗಿ ಮನೆ ಕಟ್ಟಬಾರ್ದು. ಯಾರು ಕೂಡ ಕಾನೂನು ಬಾಹಿರವಾಗಿ ಮನೆ ಕಟ್ಟಬಾರ್ದು. ಮೃತರ ಕುಟುಂಬಕ್ಕೆ ಕಾರ್ಮಿಕ ಇಲಾಖೆಯಿಂದ 2 ಲಕ್ಷ, ಪಾಲಿಕೆ ವತಿಯಿಂದ 3 ಲಕ್ಷ, ಒಟ್ಟು 5 ಲಕ್ಷ ಪರಿಹಾರವನ್ನು ನೀಡಲಿದ್ದಾರೆ. ಒಟ್ಟು 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಬಟ್ ಗಾಯಾಳುಗಳಿಗೆ ಎಷ್ಟು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಲ್ಲ. ದುರಂತದಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ, 8 ಮಂದಿಯ ರಕ್ಷಣೆ ಆಗಿದೆ, ಇನ್ನು 6 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. 6 ಮಂದಿಯಲ್ಲಿ 3 ಜನರಿಗೆ ಅತ್ಯಂತ ಗಂಭೀರವಾಗಿ ಗಾಯಗಳಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ, ಯಾರು ಕೂಡ ಕಾನೂನು ಬಾಹಿರವಾಗಿ ಮನೆಯನ್ನು ಕಟ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿ. ಅನೇಕ ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಆಗಿರೋ ಹಣೆಬರನೇ ಅದು, ಕಾನೂನು ಬಾಹಿರವಾಗಿನೇ ಕಂಡುಕೊಂಡಲ್ಲೆಲ್ಲ ಮನೆಗಳನ್ನು ಕಟ್ಕೊಂಡಿರುವಂಥ ಪರಿಸ್ಥಿತಿನೇ ಇದು. ಆ ನಿಟ್ಟಲ್ಲಿ ಈಗ ಹಲವರನ್ನ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಗುಡ್ ಡಿಸಿಷನ್ ಸರ್.